ನಮಸ್ಕಾರ ಸ್ನೇಹಿತರೆ, ಕೇಸರಿ ಬಾತ್ ಕೇಸರಿ ಬಾತ್ ಕೇಸರಿ ಬಾತ್ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಬಂತು ಉಪ್ಪಿಟ್ಟು ಕೇಸರಿ ಬಾತ್. ಕೇಸರಿ ಬಾತ್ ರವೆಯನ್ನು ಹಾಕಿ ಸ್ವೀಟ್ ಹಾಕಿ ಸ್ವಲ್ಪ ಕಲ್ಲರ್ ಹೊಡೆದು ತಿರಿ ತಿಂತಾ ಇದ್ರೆ ತುಪ್ಪವನ್ನು ಸ್ವಲ್ಪ ಹಾಗೆ ಸವರಿ ತಿಂದುಬಿಟ್ರೆ ಬ್ಯೂಟಿಫುಲ್ ಕೇಸರಿ ಬಾತ್. ಒಂದೊಂದು ಹೋಟೆಲ್ನಲ್ಲಿ ಒಂದೊಂದು ರೀತಿಯ ಖಾದ್ಯ ತಿನ್ನಕ್ಕೆ ಭಾಳ ಚೆನ್ನಾಗಿರುತ್ತದೆ. ಆ ಕೇಸರಿ ಬಾತ್ ಏನಾದರೂ ಮಾತಾಡಕ್ಕೆ ಬಂದಿದ್ದೀರಾ? ಎನ್ ಡಿ ಎ ಒಕ್ಕೂಟ ಅಧಿಕಾರಕ್ಕೆ ಬಂದಿದ್ದಕ್ಕೆ, ಬಿ ಜೆ ಪಿ ಸೋತ ಖುಷಿಗೆ, ವಿಪಕ್ಷಗಳಿಗೆ ಸ್ವಲ್ಪ ಶಕ್ತಿ ಬಂದಂಥ ಖುಷಿಗೆ ಕೇಸರಿ ಬಾತ್ ಏನಾದರೂ ಹೇಗೆ ಮಾಡೋದು ಅಂತ ಹೇಳಕ್ಕೆ ನಾನೇನಾದರೂ ಬಂದಿದ್ದೇನಾ ಅನ್ನೋದಾದರೆ, ಆ ಕೇಸರಿ ಬಾತ್ಗಿಂತನೂ ಜಾಸ್ತಿ ಸಿಹಿಯಾದ ಒಂದು ಸುದ್ದಿಯನ್ನು ಹೇಳಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಸೊ ಅದನ್ನು ನೀವು ಕೇಸರಿ ಬಾತ್ ತಿಂದರೂ ಕೂಡ ಇಷ್ಟು ಸ್ವೀಟ್ ಆಗಿರಲ್ಲ ಅಂತ ಹೇಳಿಬಿಟ್ಟು ಗ್ಯಾರಂಟಿ ನಾನು ಕೊಡ್ತೀನಿ. ಅದು ಏನು ಅಂದರೆ, ಎನ್ ಡಿ ಎ ಒಕ್ಕೂಟದ ಸಭೆ ನಡೀತು. ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು, ಅಮಿತ್ ಶಾ, ಜೆ ಪಿ ನಡ್ಡಾ, ಆಮೇಲೆ ನರೇಂದ್ರ ಮೋದಿ ದೇವ ಮಾನವ ಅಂದರೆ ನಾನು ಬರೆದುಕೊಂಡಿದ್ದೆ ದೇವ ಮಾನವನ ಜೊತೆ ಹುಲು ಮಾನವರ ಮೀಟಿಂಗು ಅಂತ, ದೇವ ಮಾನವನ ಜೊತೆ ಹುಲು ಮಾನವರ ಮೀಟಿಂಗು ಅಂತ ಎನ್ ಡಿ ಎ ಒಕ್ಕೂಟ ಸರ್ಕಾರ ರಚನೆ ಮಾಡೋದಕ್ಕೆ ಕಸರತ್ತು ನಡೆಸ್ತಾ ಇರೋದು, ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಇವನ್ನ ವಿಶ್ವಾಸಕ್ಕೆ ತಗೊಳ್ಳೋದು, ಈ ಎಲ್ಲ ದೃಷ್ಟಿಕೋನದಿಂದ ನಿನ್ನೆ ದೆಹಲಿಯಲ್ಲಿ ಒಂದು ಸಭೆಯನ್ನು ಮಾಡ್ತಾರೆ. ಇಡೀ ಸಭೆಯಲ್ಲಿ ಎಲ್ಲರೂ ನೋಡ್ತಾ ಬನ್ನಿ, ನಾನು ನೋಡ್ತಾ ಬಂದೆ ನೋಡಿ. ಲೆಫ್ಟ್ ಫಸ್ಟ್ ಸೈಡಲ್ಲಿ ನಮ್ಮ ಕುಮಾರಸ್ವಾಮಿ ನಿಂತ್ಕೊಂಡಿದ್ದಾರೆ, ವೈಟ್ ಶರ್ಟ್ ಹಾಕಿದರೆ, ವೈಟ್ ಲುಂಗಿ ಉಟ್ಟಿದರೆ, ಒಂದು ಹಸಿರು ಕಲರ್ ಗೆರೆನೋ ಬ್ಲ್ಯಾಕ್ ಕಲರ್ ಗೆರೆನೋ ಇದೆ. ಅವ್ರ ಪಕ್ಕದಲ್ಲಿ ದಿ ಗ್ರೇಟ್ ಅಮಿತ್ ಶಾ ಇದ್ದಾರೆ. ಅಮಿತ್ ಶಾ ಅವರು ಕೇಸರಿ ಬಿಳಿ ಹಸಿರು ಈ ಕಲರ್ ಟ್ರೈ ಕಲರಿನ ಶಾಲ್ ಹಾಕ್ಕೊಂಡಿದ್ದಾರೆ. ಅವ್ರ ಪಕ್ಕ ರಾಜನಾಥ್ ಸಿಂಗ್ ಗ್ರೇ ಕಲರ್ ಕೋಟ್ ಹಾಕಿದ್ದಾರೆ, ಆಮೇಲೆ ವೈಟ್ ಡ್ರೆಸ್ ಹಾಕ್ಕೊಂಡಿದ್ದಾರೆ. ಅವ್ರ ಪಕ್ಕ ಜೆ ಪಿ ನಡ್ಡಾ ಅವರು ಜೆ ಡಿ ಎಸ್ ಶಾಲ್ ಇದ್ದಂಗೆ ಇದೆ, ಅದು ಹಸಿರು ಬಿಳಿ ಹಸಿರು, ಆಮೇಲೆ ಕುರ್ತಾ ಹಾಕ್ಕೊಂಡಿದ್ದಾರೆ. ಅವ್ರ ಪಕ್ಕ ನರೇಂದ್ರ ಮೋದಿ ಅವರು ಕುರ್ತಾ ಹಾಕ್ಕೊಂಡಿದ್ದಾರೆ, ಅದರ ಮೇಲೆ ಪ್ಯಾರೆಟ್ ಗಿಳಿ ಹಸಿರು ಕಲರ್ನ ಕೋಟ್ ಹಾಕ್ಕೊಂಡಿದ್ದಾರೆ. ಚೆನ್ನಾಗಿ ಕಾಣಿಸ್ತಿದ್ದಾರೆ ನರೇಂದ್ರ ಮೋದಿ ಅವರು. ಅವ್ರ ಪಕ್ಕ ಚಂದ್ರಬಾಬು ನಾಯ್ಡು ಆ್ಯಸ್ ಇಟ್ ಈಸ್ ಸ್ಟೈಲ್, ಚಂದ್ರಬಾಬು ನಾಯ್ಡು ಅವರ ದಶಕಗಳಿಂದ ಹಾಕ್ತಾ ಬರುತ್ತಿರುವಂಥ ಒಂದೇ ಥರದ ಬಟ್ಟೆ, ಪ್ಯಾಂಟು ಮತ್ತು ಲೈಟ್ ಎಲ್ಲೋ ಕಲರು ಅಂತ ನಾನು ಅಂದ್ಕೊಂಡಿದ್ದೀನಿ, ಅದು ಹಾಕ್ಕೊಂಡಿದ್ದಾರೆ. ಅವ್ರ ಪಕ್ಕ ನಿತೀಶ್ ಕುಮಾರ್ ಪರಿಶುದ್ಧ ಪೊಲಿಟಿಷಿಯನ್ ಥರ ವೈಟ್ ಆ್ಯಂಡ್ ವೈಟ್. ಅವ್ರ ಪಕ್ಕ ಏಕನಾಥ್ ಶಿಂದೆ ಶಿವಸೇನೆಯನ್ನು ಧಿಕ್ಕರಿಸಿ ಒಡೆದು ಹೊರಗೆ ಬಂದಂಥ ವ್ಯಕ್ತಿ, ಅವರು ವೈಟ್ ಆ್ಯಂಡ್ ವೈಟ್. ಅವ್ರ ಪಕ್ಕ ಯಾರೋ, ಅವ್ರ ಪಕ್ಕ ಯಾರ್ಯಾರೋ ಯಾರ್ಯಾರೋ ಹಿಂದೆ ಪವನ್ ಕಲ್ಯಾಣ, ಅದು ಲೇಡಿ ಗೀಡಿ, ಇವರೆಲ್ಲ ಹೆಸರುಗಳು ಏನು ಬೇಕಾದ್ರೂ ಇರಲಿ. ಒಬ್ಬ ನೀಲಿ ಹಾಕಿದ್ದಾನೆ, ಅಲ್ಲೊಬ್ಬ ಬ್ಲ್ಯಾಕ್ ಥರ ಹಾಕ್ಕೊಂಡಿದ್ದಾರೆ. ನಾನು ಇಲ್ಲಿ ಹುಡುಕ್ತಾ ಇರೋದು ಕೇಸರಿ ಕಲರ್ನ, ಕೇಸರಿ. ಈ ಸಲ T20 ವಿಶ್ವಕಪ್ ನಡೀತಿದೆ, ಇಂಡಿಯಾ ಕ್ರಿಕೆಟ್ ಟೀಮಿನ ಜರ್ಸಿಯಲ್ಲೂ ಕೇಸರಿ ಬಂದುಬಿಟ್ಟಿದೆ. ಎಲ್ಲೆಲ್ಲೂ ಕೇಸರಿ, ಬಾಯಲ್ಲೂ ಕೇಸರಿ, ಎಲ್ಲೆಲ್ಲೂ ಕೇಸರಿ. ಕೇಸರಿ ಕಲರ್ ಬಣ್ಣದ ವಿಚಾರ, ಕೇಸರಿನ ಗುತ್ತಿಗೆ ತಗೊಂಡಂಗೆ ಆಡಿದ್ರು. ಎಲ್ಲಿ ನೋಡಿದ್ರು ಕೇಸರಿ, ಕೇಸರಿ ಶಾಲ್ ಹಾಕ್ಕೊಂಡು ಫ್ಲಾಗ್ ಹಾಕ್ಕೊಂಡು, ಹಿಂದುತ್ವ, ಹಿಂದೂ ಹೋರಾಟ, ಹಿಂದುತ್ವದ ಸಂಕೇತ. ಎಸ್, ಎಕ್ಸಾಕ್ಟ್ಲಿ, ಬಿ ಜೆ ಪಿ ಕೇಸರಿ ಬಣ್ಣವನ್ನು ಹಿಂದುತ್ವದ ಸಂಕೇತವಾಗಿಯೇ ಪ್ರದರ್ಶನ ಮಾಡುತ್ತೆ. ಆದರೆ ಎನ್ ಡಿ ಎ ಒಕ್ಕೂಟದ ಈ ಸಭೆಯಲ್ಲಿ ನರೇಂದ್ರ ಮೋದಿ ಅವರಾಗಲಿ, ಅಮಿತ್ ಶಾ ಆಗಲಿ, ನಡ್ಡಾ ಆಗಲಿ, ಇವ್ರು ಯಾರು ಕೂಡ ಕೇಸರಿಯ ಒಂದು ಶಾಲನ್ನು ಹಾಕಿಲ್ಲ, ಕೇಸರಿಯ ಒಂದು ಪೆನ್ನನ್ನು ಇಟ್ಕೊಂಡಿಲ್ಲ, ಕೇಸರಿಯ ಒಂದು ಬಾರ್ಡರ್ ಕೂಡ ಬರುವಂಥ ಒಂದು ಬಟ್ಟೆಯನ್ನು ಹಾಕೊಂಡಿಲ್ಲ. ಇಡೀ ಫ್ರೇಮಲ್ಲಿ, ಇಡೀ ಫೋಟೋದಲ್ಲಿ ಎಲ್ಲೂ ಕೂಡ ಕೇಸರಿ ಇಲ್ಲ. ಏನಾಯಿತು ಕೇಸರಿ? ಅದಕ್ಕೆ ಹೇಳ್ದೆ ನಾನು ಸ್ವಲ್ಪ ಕೇಸರಿ ಬಗ್ಗೆ ಮಾತಾಡಬೇಕಿತ್ತು, ಅದಕ್ಕೆ ಕೇಸರಿ ಬಾತ್ ಅಂತ ಇಟ್ಟಿದ್ದೀನಿ. ನೋಡಿ ಸ್ನೇಹಿತರೆ, ಸಿಂಗಲ್ ಮೆಜಾರಿಟಿ ಬಂದಾಗ, ತಮ್ಮ ಹಠ ಸಾಧನೆಗೆ ಇವರು ಮುನ್ನುಗ್ಗಿ ಹೋಗ್ತಾ ಇದ್ದಾಗ, ತಮ್ಮ ಉದ್ದೇಶಕ್ಕೆ ನಿರಂಕುಶವಾದಂಥ ಆಡಳಿತಕ್ಕೆ ಯಾರ ಅಡೆತಡೆಯೂ ಇಲ್ಲದಿದ್ದಾಗ, ಕೇಸರಿ ಕೇಸರಿ ಕೇಸರಿ, ಹಿಂದುತ್ವದ ಸಂಕೇತ, ಹಿಂದುತ್ವದ ಅಸ್ಮಿತೆ, ಹಿಂದುತ್ವ, ಹಿಂದೂ ರಾಷ್ಟ್ರ, ಮಿಕ್ಕೋರೆಲ್ಲ ಹಾಳಾಗಿ ಹೋಗಲಿ ಅಂತ ಹೊರಟಾಗ, ಇವ್ರು ಇಷ್ಟ ಬಂದಂಥ ಬಟ್ಟೆ, ಇಷ್ಟ ಬಂದಂಥ ಡ್ರೆಸ್ಗಳಿರ್ತವೆ ಸ್ನೇಹಿತರೆ. ಒಂದು ವೇಳೆ ಇವತ್ತೇನಾದರೂ 400ಕ್ಕಿಂತ ಹೆಚ್ಚು ಅಥವಾ ಮೆಜಾರಿಟಿ, ಸಿಂಗಲ್ ಮೆಜಾರಿಟಿ ಏನಾದರೂ ಬಿ ಜೆ ಪಿ ಏನಾದರೂ ಪಡ್ಕೊಂಡಿದ್ದಿದ್ರೆ, 300 ಪಾರಾಗಿದ್ದರೂ ಕೂಡ 100% ಸಂಪೂರ್ಣ ಕೇಸರಿ ಮಯಂ ಹಾಗೆ ಆಗ್ತಿತ್ತು. 100% ಕೇಸರಿಯಲ್ಲಿ ಮಿಂಚ್ತಾ ಇದ್ರು. ಯಾವಾಗ ಇದೇ ಎನ್ ಡಿ ಎ, ಇದೇ ಚಂದ್ರಬಾಬು ನಾಯ್ಡು, ಇದೇ ನಿತೀಶ್ ಕುಮಾರ್ ಈ ಸೆಕ್ಯುಲರ್ ನಾಯಕತ್ವದ ನಾಯಕರ ಅಡಿಯಲ್ಲಿ ಒಂದಿಷ್ಟು ಜನರ ಹಂಗಿನಲ್ಲಿ ಸರ್ಕಾರ ರಚನೆ ಮಾಡಬೇಕಂದಾಗ, ಇದರ ಲಕ್ಷಣ ಏನು ಅಂದರೆ, ಅವ್ರು ಹೇಳ್ದಂಗೆ ಕೇಳಬೇಕಾಗಿದೆ. ನಿಮಗೆಲ್ಲ ಕೇಸರಿಮಯ ಮಾಡಿ ನಾಳೆ ಕುಮಾರಸ್ವಾಮಿ ಅವರು ಈ ಸಲ ಎಲೆಕ್ಷನಲ್ಲಿ ಬಿ ಜೆ ಪಿ ಜೊತೆ ಟೈಅಪ್ ಆಗಿ ಆ ಬಿ ಜೆ ಪಿ ಶಾಲು ಕೇಸರಿ ಹಾಕ್ಕೊಂಡಿದ್ದೆ ಹಾಕ್ಕೊಂಡಿದ್ದು. ದೇವೇಗೌಡರು ಬೇಜಾರು ಮಾಡ್ಕೊಂಡ್ರಂತೆ, ಏ ಕೇಸರಿ ಎಲ್ಲ ಹಾಕಬಾರ್ದಿತ್ತು ಅಂತೇಳಿ. ಅವ್ರ ಹೋಗುವಾಗ ನಮ್ದು ಹಾಕೊಳ್ಳಕ್ಕೆ, ಈಗ ನಾಳೆ ಬೆಳಿಗ್ಗೆ ನಾನು ಮೋದಿಯವರು ಒಂದು ಪ್ಲಾಟ್ಫಾರ್ಮಲ್ಲಿ ಹೋಗ್ತೀವಿ ಅಂತ ಹೇಳಿ ನಮ್ಮ ಫ್ಲಾಗ್ ಹಾಕೊಳ್ಳಕ್ಕೆ. ಚಂದ್ರಬಾಬು ನಾಯ್ಡು ಹೇಳೋ ಒಂದು ಬೈಟನ್ನು ಕೇಳಿಸ್ಕೊಳ್ಳಿ. ವಿ ಆರ್ ಸೆಕ್ಯುಲರ್, ವಿಲ್ ಟು ಜಾಯಿನ್ ಬಿ ಜೆ ಪಿ ಸಮ್ಟೈಮ್ಸ್ ಬಿಕಾಸ್ ಆಫ್ ಪೊಲಿಟಿಕಲ್ ಕಂಪಲ್ಷನ್ಸ್, ದಟ್ ಈಸ್ ಅನದರ್ ಥಿಂಗ್. ಟುಡೇ ದೇರ್ ಇಸ್ ಅ ಡೆಮೋಕ್ರೆಟಿಕ್ ಕಂಪಲ್ಷನ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಡೆಮೋಕ್ರೆಟಿಕ್ ಕಂಪಲ್ಷನ್. ಸಿ ಬಿ ಐ, ಇ ಡಿ, ಓಕೆ, ಈವನ್ ಇನ್ಕಮ್ ಟ್ಯಾಕ್ಸ್, ಎವ್ರಿಬಡಿ ಈಸ್ ಅಟ್ಯಾಕಿಂಗ್, ಆಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಡೆಮಾಲಿಶ್. ಬಟ್ ಹೂ ವಿಲ್ ಸರ್, ಹೂ ವಿಲ್ ಲೀಡ್ ದಿಸ್?
who will be the face? Who will be the leader of this? That's the question. All leaders are better than Narendra Modi. ಬಿಜೆಪಿ ಜೊತೆ ನಾವು ಅಲೈನ್ಸ್ ಮಾಡ್ತಿರೋದು ಐಡಿಯಾಲಜಿಯಿಂದ ಅಲ್ಲ, ಕೆಲವು ಸಂದರ್ಭದಲ್ಲಿ ಅವ್ರು ನಮಗೆ ಬೇಕಾಗ್ತಾರೆ ಅಂತ ನಾವು ಮಾಡ್ಕೊತೀವಿ. ಅವರ ಇಡಿ, ಅವರ CBI ಈ ಥರದ ದಾಳಿಗಳ ಬಗ್ಗೆ ನಮಗೆ ಅರಿವಿದೆ. ನಾವು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡೋಕ್ಕಂತ ಇರೋರು, ನಾವೆಲ್ಲ ಸೆಕ್ಯುಲರ್ಗಳು ಅಂತ ಅವ್ರು ಹೇಳ್ತಾರೆ. ದೇವೇಗೌಡ ಒಳಗಡೆನು ಜಾತ್ಯತೀತ ನಾಯಕ ಇವತ್ತಿಗಿದ್ದಾನೆ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕೆಲ ಸಲ ಕಾಂಗ್ರೆಸ್ ಮಾಡುವಂಥ ಕೆಲ ಸ್ವಲ್ಪ ಜಂಬ ಇರ್ತಾವಲ್ಲ, ಅದನ್ನು ಎಲ್ಲಾದರೂ ಬಗ್ಗು ಬಡಿಬೇಕು ಅಂತ ಹೇಳ್ಬಿಟ್ಟು ಇವ್ರ ಜೊತೆ ಅವ್ರು ಸೇರ್ಕೋತಾರೆ. ಯಾರ ಜೊತೆ? ಈ BJP ಜೊತೆ. ಇವ್ರಿಗೆ ಪಾಠ ಕೆಲಸಕ್ಕೆ ಈ ಕುಮಾರಸ್ವಾಮಿನ ಕುಮಾರಸ್ವಾಮಿ ಯಾವ ಸೀಮೆಗೆ ಕೋಮುವಾದಿ ಅಂತ ಹೇಳ್ತೀರಾ? ಕುಮಾರಸ್ವಾಮಿ ಜಾತ್ಯತೀತ ನಾಯಕನೇ. ಜನತಾ ದಳ ಸೆಕ್ಯುಲರ್ ಇದ್ದಿದ್ದ, BJP ಜೊತೆ ಸೇರ್ತಿದ್ದೆ, ಹೆಸರು ಚೇಂಜ್ ಮಾಡ್ತಿದ್ದೆ, ಜನತಾ ದಳ ಕಮ್ಯುನಲ್ ಅಂತ ಮಾಡ್ತಾ ಇದ್ರು, JDC ಅಂತ ಮಾಡ್ತಿದ್ರು, ಮಾಡಿಲ್ಲ ಅವರು. ಇವರಿಗೆ ಕಾಂಗ್ರೆಸ್ ಅವರು ಉರಿಸಿರ್ತಾರೆ, ಇವ್ರು ಉರ್ಕೊಂಡು ಸಿಟ್ ಮಾಡ್ಕೊಂಡು ಆ ಕಡೆ ಹೋಗಿರ್ತಾರೆ. ಇದನ್ನ ನಾವು ಕೂಡ ತಲೆಯಲ್ಲಿ ಇಟ್ಕೋಬೇಕಾಗ್ತದೆ. ಇಲ್ಲೂ ಸಮಸ್ಯೆಗಳಿದ್ದಾವೆ. JDS ಕಾಂಗ್ರೆಸ್ ಏನಾದರೂ ಚೆನ್ನಾಗಿ ಹೋಗಿದ್ರೆ ಇಲ್ಲಿ ಕನಿಷ್ಠ ಒಂದು 5-6 ಸೀಟ್ ಹೆಚ್ಚು ಕಾಂಗ್ರೆಸ್ ಪಡೀತಾ ಇದ್ವು. ಆ ಕಾಮನ್ ಸೆನ್ಸ್ ಕೂಡ ಕಾಂಗ್ರೆಸ್ಗೂ ಬೇಕಾಗ್ತದೆ. ಹಾಗಾಗಿ ಈಗ ಇವರೆಲ್ಲರ ಹಂಗಿನಲ್ಲಿ ಸರ್ಕಾರ ರಚನೆ ಮಾಡಬೇಕಾದಂಥ ಸ್ಥಿತಿಯಲ್ಲಿರೋದು. ಮೋದಿಯವರು ಕೇಸರಿನೇ ಬಿಟ್ಟಿದ್ದಾರೆ, ಅಂದರೆ ಹಿಂದುತ್ವವನ್ನು ಬಿಟ್ಟಿದ್ದಾರೆ. ಇಷ್ಟೇ ಮಾತು. ನಮಸ್ಕಾರ.